ಹುಕ್ಕೇರಿ ತಾಲೂಕಿನ ಬೆಳವಿ ಸಾರಾಪುರ್ ಸಿರಹಟ್ಟಿ ಗ್ರಾಮದ ಮಧ್ಯದಲ್ಲಿರುವ ಸಿದ್ಧಾರೂಢ ಮಠದಲ್ಲಿ ದುರ್ಗಾ ಪರಮೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಕಳೆದ 10 ವರ್ಷಗಳ ಹಿಂದೆ ತಮ್ಮ ಸ್ವಂತ ಜಮೀನಿನಲ್ಲಿ ಶ್ರೀ ಸಿದ್ಧಾರೂಢರ ಮಠ ಸ್ಥಾಪಿಸಿ ಪ್ರತಿನಿತ್ಯ ಸತ್ಸಂಗ ಪಾರಾಯಣ ಪ್ರವಚನ ನೀಡುತ್ತಾ ಗ್ರಾಮದ ಯುವಕರಿಗೆ ಧಾರ್ಮಿಕವಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಈಗ ಅವರ ಸೇಂದ್ರಿ ಮಠದ ಗುರುವಿನ ಆಜ್ಞೆಯಂತೆ ಅದೇ ಸ್ಥಳದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮೂರ್ತಿ ಪ್ರತಿಷ್ಠಾಪಿಸುವ ಮೂಲಕ ಗ್ರಾಮಸ್ಥರಿಗೆ ನಮ್ಮ ದೇಶ ನಮ್ಮ ನಾಡು ಭೂತಾಯಿ ಹಾಗೂ ಜನ್ಮ ಕೊಟ್ಟ ತಾಯಿಯನ್ನು ಸದಾ ಸ್ಮರಣೆ ಮಾಡುವಂತೆ ಪ್ರೇರೇಪಿಸುತ್ತಿದ್ದಾರೆ. ಇಂದು ಆಡಿ ಗುರುದತ್ತ ದೇವೇಂದ್ರ ಮಹಾರಾಜರ ಅಮೃತ ಹಸ್ತದಿಂದ ಶ್ರೀ ದೇವಿಯ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನ ಮಾಡಲಾಯಿತು. ನಂತರ ಮಾತನಾಡಿದ ಮೃತ್ಯುಂಜಯ ಮಹಾಸ್ವಾಮಿಗಳು, ಬೆಳವಿ ಗ್ರಾಮದ ಜನರು ದೇವಿಯ ಕೃಪಾ ಕಟಾಕ್ಷದಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಬಂದು ಶಾಂತಿ ಸುಖ ಸಂಪತ್ತು ನೆಮ್ಮದಿಯಿಂದ ಬದುಕಬೇಕೆಂಬ ಆಸೆಯಿಂದ ದುರ್ಗಾ ಪರಮೇಶ್ವರಿ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಭಕ್ತರು ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸಿಕೊಳ್ಳಲಿ ಎಂದು ಹೇಳಿದರು. ನಂತರ ಶ್ರೀ ದೇವಿಯ ಪಾರಾಯಣದೊಂದಿಗೆ ಆಡಿ ಗುರುದತ್ತ ಮಹಾರಾಜರಿಗೆ ಪುಷ್ಪವೃಷ್ಟಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿಪ್ಪಾಣಿ ಆಡಿದತ್ತ ದೇವೇಂದ್ರ ಮಹಾರಾಜರು, ತಾಲೂಕಾ ಪಂಚಾಯತ್ ಸದಸ್ಯ ಬಾಳಸಾಹೇಬ್ ನಾಯಕ್, ಸಂಜೀವ್ ಚಿಕ್ಕೋಡಿ, ಶರಣ ಮಾರುತಿ ಪಾಂಡ್ರೆ ಹಾಗೂ ಬೆಳವಿ ಶಿರಹಟ್ಟಿ ಸಾರಾಪುರ್ ಗ್ರಾಮಗಳ ಭಕ್ತರು ಮತ್ತು ಶ್ರೀ ಸದ್ಗುರು ಸಿದ್ಧಾರೂಢ ಫೌಂಡೇಶನ್ ಸಲಹಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಮಂದಿರವನ್ನು ಕಟ್ಟಿ ದುರ್ಗಾ ಪರಮೇಶ್ವರ ಮೂರ್ತಿ ಪ್ರಸ್ಥಾಪನೆ ಮಾಡುವಂತ ತಿಳ್ಕೊಂಡು ನಮಗೆ ಸದ್ಗುರುಗಳ ಆಜ್ಞೆ ಇತ್ತು. ಆಮೇಲೆ ಈ ನಾಡಿನ ಅಥವಾ ಈ ಭಾಗದ ಬೆಳವಿ ಮತ್ತು ಶಿರಹಟ್ಟಿ ಸಾರಾಪುರ ಗ್ರಾಮದ ಒಂದು ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿಯ ಗುಡಿಯನ್ನು ಕಟ್ಟಿಸಿ ಈ ನಮ್ಮ ತೋಟದ ಅಥವಾ ಬೆಳವಿ ಗ್ರಾಮದ ಸಕಲ ಸದ್ಭಕ್ತರಿಗೆಲ್ಲ ಉಪಯೋಗ ಆಗಲಿ ಮತ್ತು ತಮ್ಮೆಲ್ಲರಿಗೂ ಒಂದು ಸುಖ ಸಮೃದ್ಧಿ ಶಾಂತಿ ಸಿಗಲಿ ಅಂತಕ್ಕೊಂದು ಉದ್ದೇಶದಿಂದ ದುರ್ಗಾ ಪರಮೇಶ್ವರಿ ಮೂರ್ತಿ ಪ್ರಸ್ತಾಪಿಸಿ ಆಡಿಯ ಪರಮ ಪೂಜ್ಯನೀಯ ಸದ್ಗುರು ಶ್ರೀ ಪರಮಾತ್ಮ ಮಹಾರಾಜರ ಒಂದು ಅತ್ಯಂತ ಕರಸಂಜಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ದೇವಿದಾಸರ ಅಮೃತ ಹಸ್ತದಿಂದ ಇವತ್ತು ದುರ್ಗಾ ಪರಮೇಶ್ವರಿಗೆ ಮಂದಿರ ಒಂದು ನಿರ್ಮಾಣ ಮಾಡಿತು. ಒಳಗೆ ಗುರುಬ್ಬ ಒಂದು ದುರ್ಗಾ ಪರಮೇಶ್ವರಿಯ ಶ್ರೀಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನವಾಗಿ ನಾವು ವಿಶೇಷವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.